ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮೈಸೂರಿನ ಕಮಲಂದಿಯಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗಿದ್ರು ಇಬ್ರು ಆರೋಪಿಗಳು. ಆ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದು ನ್ಯೂಸ್ 18 ವರದಿಯ ಬಿಗ್ ಬಿಗ್ ವೆರಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಬೆಳಗ್ಗೆ 7 ಗಂಟೆಗೆ ಈ ಸುದ್ದಿಯನ್ನ ಫಸ್ಟ್ ಬ್ರೇಕ್ ಮಾಡಿದ್ದೆ ನಾವು, ಯಾಕಂದ್ರೆ ಮೈಸೂರು ಭಾಗದಲ್ಲಿ ಇದು ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ವೈರಲ್ ಆಗಿತ್ತು ಈ ವಿಡಿಯೋ. ಆ ವಿಡಿಯೋ ಬಗ್ಗೆ ಇನ್ಫಾರ್ಮೇಶನ್ ನಮಗೆ ಸಿಕ್ಕ ತಕ್ಷಣ ನಾವು ಕೂಡ ಕ್ರಾಸ್ ಚೆಕ್ ಮಾಡಿದ್ವಿ. ಕ್ರಾಸ್ ಚೆಕ್ ಮಾಡಿದ ಮೇಲೆ ದೂರುದಾರರನ್ನು ಮಾತಾಡಿಸಿದ್ವಿ, ಸ್ಥಳೀಯರನ್ನು ಮಾತಾಡಿಸಿದ್ವಿ, ಮತ್ತೆ ಘಟನಾ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಂತ ಏಕೈಕ ಚಾನೆಲ್ ಅಂದ್ರೆ ಅದು ನಿಮ್ಮ ನ್ಯೂಸ್ 18 ಕನ್ನಡ. ನಿರಂತರವಾಗಿ ವರದಿ ಪ್ರಸಾರ ಮಾಡಿದ ಮೇಲೆ ಸರ್ಕಾರ ಎಚ್ಚೆತ್ಕೊಳ್ತು, ಎಸ್ ಪಿಯಿಂದ ಮಾಹಿತಿ ಕೇಳಿದ್ದೀನಿ ಅಂತ ಸಿಎಂ ಹೇಳಿದ್ರು, ಗೃಹ ಸಚಿವರು ಅಲರ್ಟ್ ಆದ್ರು. ಇದೀಗ ಆ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಅನಾನ್ ಖಾನ್ ಹಾಗೇನೆ ಫಯಾಜ್ ಶರೀಫ್ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನ್ಯೂಸ್ 18 ವರದಿ ಬಳಿಕ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದು. ಇದು ನ್ಯೂಸ್ 18 ಕನ್ನಡದ ವೆರಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಘೋಷಣೆ ಕೂಗಿದಂತ ಆರೋಪಿಗಳನ್ನ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಪ್ರಕರಣದ ಬಗ್ಗೆ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ, ಕವಲಂದೆಯಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಂತ ಏಕೈಕ ಚಾನೆಲ್ ಅಂದ್ರೆ ಅದು ನಿಮ್ಮ ನ್ಯೂಸ್ 18 ಕನ್ನಡ. ಇದೀಗ ಆ ವಿಡಿಯೋದಲ್ಲಿ ಆ ಮೆರವಣಿಗೆ ಒಂದ್ ಕಡೆ ಸಾಕ್ತಾ ಇರ್ತಾರೆ ಇವ್ರುಗಳು, ಅಲ್ಲೇ ಕೂಗುದ್ರ ಅಥವಾ ಆ ಆಡಿಯೋನ ಇವರು ಇನ್ಸರ್ಟ್ ಮಾಡಿದ್ರ, ಅದಕ್ಕೆ ಎಡಿಟ್ ಮಾಡಿದ್ರ, ಈ ಬಗ್ಗೆ ತನಿಖೆ ಆಗ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಉದ್ದೇಶಪೂರ್ವಕವಾಗಿನೇ ಈ ತರ ಮಾಡಿದ್ರ, ಯಾಕಂದ್ರೆ ಆ ಭಾಗದಲ್ಲಿ ಈ ತರ ಧರ್ಮ ದಂಗಲ್, ಧರ್ಮದ ನಡುವೆ ಯುದ್ಧ ಆಗಿರ್ಲಿ ಅಥವಾ ಅಶಾಂತಿಯ ವಾತಾವರಣ ಧರ್ಮದ ವಿಷಯವಾಗಿ ನಡೆದಿರ್ಲಿಲ್ಲ. ಆದ್ರೆ ಇವರಿಬ್ರು ಏಕಾಏಕಿ ಈ ತರದೊಂದು ವಿಡಿಯೋ ಅನ್ನ ಹರಿಬಿಟ್ಟಿದ್ರಿಂದ ಅದರ ಘೋಷಣೆಗಳು, ಆ ಘೋಷಣೆ ಏನಿತ್ತು ಅಂದ್ರೆ ವಿಡಿಯೋದಲ್ಲಿ ಮಾತಾಡುವಾಗ ಈ ಕವಲಂದೆ ಅಂದ್ರೆ ಇದು ಛೋಟಾ ಪಾಕಿಸ್ತಾನ್ ಸರಿನಾ, ಕತ್ತರಿಸ್ಬಿಡ್ತೀವಿ, ಕುಯ್ದ್ಬಿಡ್ತೀವಿ ಇಂಥದ್ದೆಲ್ಲ ಮಾತಾಡಿದ್ರು. ಹಾಗಾಗಿ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ನೆಲದಲ್ಲಿ ಇದ್ಕೊಂಡು, ಭಾರತದ ನೆಲದಲ್ಲಿ ಇದ್ಕೊಂಡು, ಇಲ್ಲಿ ಅನ್ನ ತಿಂದ್ಕೊಂಡು, ಇಲ್ಲಿ ನೀರು ಕುಡ್ಕೊಂಡು ವಿರೋಧಿ ರಾಷ್ಟ್ರವನ್ನ ಇವ್ರು ಹೊಗಳ್ತಾರಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಈ ಬಗ್ಗೆ ನಾವು ಬೆಳಿಗ್ಗೆಯಿಂದ ಸುದ್ದಿ ಪ್ರಸಾರ ಮಾಡಿದ್ವಿ. ಈಗ ಆ ಧ್ವನಿ ಯಾರದ್ದು ಅಂತ ಐಡೆಂಟಿಫೈ ಮಾಡಿದ್ದಾರೆ, ಆ ವಿಡಿಯೋ ಮಾಡಿದ್ ಯಾರು ಅಂತ, ಯಾಕಂದ್ರೆ ಆ ಸ್ಪಷ್ಟವಾಗಿ ಕೇಳಿಸುತ್ತೆ ಇಬ್ರು ಮಾತಾಡ್ತಿದ್ದಾರೆ ಅಂತ. ಇಬ್ರನ್ನು ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಕವಲಂದೆಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದಿವ್ಯೇಶ್. ದಿವ್ಯೇಶ್, ಬೆಳಿಗ್ಗೆ 7 ಗಂಟೆಯಿಂದ ನಾವು ಈ ಸುದ್ದಿ ಪ್ರಸಾರ ಮಾಡ್ತಿದೀವಿ, ಬೇರೆ ಬೇರೆ ಆಂಗಲ್ ಗಳಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ವಿ. ಈಗ ಇಬ್ರನ್ನ ಪತ್ತೆ ಹಚ್ಚಿದ್ರು ಆಗ್ಲೇ, ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ, ಸ್ಟೇಷನ್ ಗೆ ಕರ್ಕೊಂಡ್ಬಂದಿದಾರ? ಹೌದು ಶರ್ಮಿತಾ ಶೆಟ್ಟಿ, ಏನಂದ್ರೆ ಕೌಲಂದನ ಕೌಲಂದಲ್ಲಿ ಒಂದು ಚೋಟ ಪಾಕಿಸ್ತಾನ್ಗೆ ಹೋಲಿಕೆ ಮಾಡಿದ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಗಳು ಅಂದ್ರೆ ಏನು, ಈ ಒಂದು ವಿಡಿಯೋನ ಚಿತ್ರೀಕರಣ ಮಾಡಿದಂಥದ್ದು, ಜೊತೆಗೆ ಕೌಲಂದೆ ಬೋಲೆತ್ತೋ ಚೋಟ ಪಾಕಿಸ್ತಾನ್ ಟೀಕೆ ಅಂತ ಹೇಳಿದಂತಹ ಇಬ್ಬರು ವ್ಯಕ್ತಿಗಳಿದ್ದಾರೆ. ಇಬ್ಬರನ್ನ ಈಗ ಬಂಧಿಸುವಲ್ಲಿ ಮೈಸೂರಿನ ಏನು ಮೈಸೂರು ಜಿಲ್ಲೆಯ ಕೌಲಂದೆ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಏನಂದ್ರೆ ಇಬ್ಬರು ಆರೋಪಿಗಳು ಏನು ಅನನ್ ಅಲಿ ಖಾನ್ ಹಾಗೂ ಫಯಾಜ್ ಶರೀಫ್ ಅನ್ನೋ ಒಂದು ಇಬ್ಬರು ವ್ಯಕ್ತಿಗಳಿದ್ದಾರೆ. ಇಬ್ಬರನ್ನು ಸಹ ಈಗ ಕೌಲಂದೆ ಪೊಲೀಸರು ಈಗ ಒಂದು ಬಂಧನ ಮಾಡಿರುವಂಥದ್ದು. ಈಗಾಗಲೇ ಅವರನ್ನ ಮೈಸೂರಿನ ಒಂದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿರುವಂತಹ ಕೌಲಂದೆ ಪೊಲೀಸ್ ಠಾಣೆಗೆ ಈಗ ಇಬ್ಬರನ್ನು ಕೂಡ ಈಗ ಕರೆತರಲಾಗಿದೆ. ಜೊತೆಗೆ ಈಗ ಇಬ್ಬರನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು ಎದುರಲ್ಲೂ, ಅಂದ್ರೆ ಈ ಒಂದು ಪ್ರಕರಣಕ್ಕೆ ಅವರಿಗೆ ಪ್ರೇರಣೆ ಏನು, ಈ ರೀತಿಯಾದಂತಹ ಹೇಳಿಕೆಯನ್ನು ನೀಡಬೇಕು ಅಂತಂದ್ರೆ ಅವರಿಗೆ ಪ್ರೇರಣೆ ಏನು, ಜೊತೆಗೆ ಎಲ್ಲಾ ಆಯಾಮಗಳಲ್ಲೂ ಇವರಿಗೆ ಯಾರಿಂದ ಒಂದು ಪ್ರಚೋದನೆ ಸಿಕ್ಕಿರ್ತಾ, ಜೊತೆಗೆ ಇವರಿಂದ ಯಾರ ಕುಮ್ಮಕ್ಕಿನಿಂದ ಈ ರೀತಿ ಹೇಳಿಕೆಗಳನ್ನು ನೀಡಿದ್ದಾರ ಅನ್ನೊಂದು ಎಲ್ಲಾ ಆಯಾಮಗಳಲ್ಲೂ ಸಹ ತನಿಖೆಯನ್ನ ಈಗ ಕೈಗೊಂಡಿರುತ್ತದೆ. ಯಾಕಂದ್ರೆ ಈ ಪ್ರಕರಣ ದೊಡ್ಡ ಮಟ್ಟದ ಒಂದು ಗಂಭೀರ ಸ್ವರೂಪದ ಪ್ರಕರಣ ಆಗಿರೋದ್ರಿಂದ, ಜೊತೆ ದೊಡ್ಡ ಮಟ್ಟದ ಸದ್ದನ್ನು ಮಾಡಿರೋದ್ರಿಂದಾಗಿ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಈ ಒಂದು ಇಬ್ಬರನ್ನ ಕೂಡ ತನಿಖೆಗೆ ಈಗ ಒಳಪಡಿಸಲಿಕ್ಕೆ ಮುಂದಾಗಿರುವಂಥದ್ದು. ಯಾಕೆಂದ್ರೆ ಇಡೀ ಒಂದು ಈ ಒಂದು ಪ್ರಕರಣ ನಡೆದಿರುವಂತಹ ಒಂದು ಏರಿಯಾವನ್ನ ಗಮನಿಸೋದೆ ಆದ್ರೆ ಇದು ಗ್ರಾಮಾಂತರ ಭಾಗದಲ್ಲಿ ನಡೆದಿರುವಂತಹ ಪ್ರಕರಣ, ಕೇವಲ ಕರಾವಳಿ ಮತ್ತೆ ಒಂದು ದೊಡ್ಡ ನಗರಗಳಿಗೆ ಸೀಮಿತವಾಗಿದ್ದಂತಹ ಈ ರೀತಿಯ ಪ್ರಕರಣಗಳು ಈಗ ಗ್ರಾಮೀಣ ಭಾಗಕ್ಕೆ ಬಂದಿರೋದ್ರಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಒಂದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಜೊತೆಗೆ ದೇಶದಲ್ಲಿ ಇದು ಈ ಪ್ರಕರಣ ಸತಕಷ್ಟು ಸದ್ದನ್ನು ಮಾಡಿದೆ. ಹಾಗಾಗಿ ಇದನ್ನ ಪೊಲೀಸ್ ಇಲಾಖೆ ದೊಡ್ಡ ಒಂದು ದೊಡ್ಡ ಪ್ರಕರಣ ಅಂತಾನೆ ಒಂದು ಪರಿಗಣಿಸಿ ಈಗ ತನಿಖೆಯನ್ನು ಕೈಗೊಂಡಂಥದ್ದು. ಈಗ ಪ್ರಕರಣ ದಾಖಲಾದಂತಹ ಕೇವಲ 15 ಗಂಟೆ ಒಳಗಡೆ ಈ ಇಬ್ಬರು ಪ್ರಮುಖ ಆರೋಪಿಗಳೇನಿದ್ರೆ ಆರೋಪಿಗಳನ್ನ ಈಗ ವಶಕ್ಕೆ ಪಡ್ಕೊಂಡಿರುವಂಥದ್ದು, ಜೊತೆಗೆ ಅವರನ್ನ ಗುರುತಿನ ಪತ್ತೆ ಮಾಡಿ ಆರೋಪಿಗಳನ್ನ ಎಲ್ಲಿದ್ರು, ಅದೇ ಊರಿನಲ್ಲಿದ್ರ ಅಥವಾ ಬೇರೆ ಊರಿಂದ ಹೋಗಿ ಅವ್ರನ್ನ ವಶಕ್ಕೆ ಪಡ್ಕೊಂಡು ಕರ್ಕೊಂಡ್ ಬರ್ತಿರೋದ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲಿದ್ರಂತೆ?
ಏನಂದ್ರೆ ಈಗಾಗಲೇ ಇನ್ನು ಫಯಾಜ್ ಶರೀಫ್ ಅನ್ನೋ ವ್ಯಕ್ತಿ ಏನಿದೆ ಆತ ಒಂದು ವಿಡಿಯೋದಲ್ಲೂ ಕೂಡ ಕಾಣಿಸ್ಕೊತಾನೆ. ಏನಂದ್ರೆ ಇನ್ನು ಸಾಮಾಜಿಕ ಜಾಲತಾಣಗಳನ್ನು ಏನು ವೈರಲ್ ಆಗಿತ್ತು ಆ ವೈರಲ್ ಆದಂತ ವಿಡಿಯೋದಲ್ಲಿ ಒಂದು ಬ್ಲಾಕ್ ಟಿ ಶರ್ಟ್ ಅನ್ನು ಹಾಕೊಂಡ್ಬಂದ ವ್ಯಕ್ತಿ ಆ ಫಯಾಜ್ ಶರೀಫ್ ಆಗಿರ್ತಾನೆ. ಆತನ ಒಂದು ಚೆಹರೆಯನ್ನ ಗುರುತಿಟ್ಕೊಂಡು ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಜೊತೆಗೆ ಆಡಿಯೋದ ತುಣುಕುಗಳನ್ನು ಕೂಡ ಇಟ್ಕೊಂಡು ಒಂದು ತನಿಖೆಯನ್ನು ಆರಂಭಿಸಿದಾಗ ಈತ ಇದೇ ಗ್ರಾಮದ ಕೌಲಂದೆ ಗ್ರಾಮದ ವ್ಯಕ್ತಿ ಅನ್ನೋದು ಕೂಡ ಒಂದು ಕನ್ಫರ್ಮ್ ಆಗುವಂಥದ್ದು. ಜೊತೆಗೆ ಆತನನ್ನ ಒಂದು ಗುರಿಯಾಗಿಟ್ಕೊಂಡು ಎರಡು ತಂಡಗಳನ್ನು ರಚನೆ ಮಾಡ್ಕೋತಾರೆ. ಎರಡು ತಂಡಗಳ ರಚನೆ ಮಾಡಿಕೊಂಡು ಆ ಒಂದು ವಿಡಿಯೋ ಮಾಡ್ತಿದ್ದಂಥ ವ್ಯಕ್ತಿ ಯಾರು ಅನ್ನೋದು ಕೂಡ ಕನ್ಫರ್ಮ್ ಮಾಡ್ಕೊಂಡು ಆತನನ್ನು ಕೂಡ ಬಂಧಿಸುವಂಥದ್ದು. ಏನಾದ್ರೂ ವಿಡಿಯೋ ಮಾಡ್ತಿದ್ದಂಥ ಅನನ್ ಅಲಿ ಖಾನ್ ಅನ್ನೋ ವ್ಯಕ್ತಿ ಏನಂದ್ರೆ ಆತನು ಕೂಡ ಈಗಾಗಲೇ ವಶವನ್ನು ಪಡ್ಕೊಂಡಿರುವಂಥದ್ದು. ಇಬ್ಬರ ಒಂದು ಹಿನ್ನೆಲೆಯನ್ನು ಒಂದು ಗಮನಿಸೋದಾದ್ರೆ ಇಬ್ಬರು ಸಹ ಒಂದು ಕೌಲಂದೆ ಗ್ರಾಮದ ಒಂದು ಯುವಕರಾಗಿರುವಂಥದ್ದು. ಇಬ್ಬರು ಸಹ ಒಬ್ಬ ಒಂದು ಕೌಲಂದೆ ಗ್ರಾಮದಲ್ಲಿ ಇಬ್ಬರು ಕೂಡ ಕೌಲಂದೆ ಗ್ರಾಮದ ವ್ಯಕ್ತಿಗಳಾಗಿರುವಂಥ ಒಬ್ಬ SLC ಫೇಲ್ ಆಗಿರುವಂಥವ್ನು ಮತ್ತೊಬ್ಬ ITA ಫೇಲ್ ಆಗಿರುವಂಥವ್ರು. ಇಬ್ಬರು ಕೂಡ ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಆ ವಿಡಿಯೋದ ಒಂದು ಆ ತೀವ್ರತೆ ಏನಿದೆ ಅದು ವೈರಲ್ ಆದರೆ ಯಾವ ರೀತಿಯಾದಂಥ ಒಂದು ತೀವ್ರತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದು ಯಾವುದೇ ಒಂದು ಸಾಮಾಜಿಕ ಪ್ರಜ್ಞೆಯೂ ಇಲ್ಲದೆ ಆ ವಿಡಿಯೋನ ವೈರಲನ್ನು ಆ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಅದನ್ನು ಸಾಮಾಜಿಕ ಜಾಲತಾಣಗಳು ಅರಿಯನ್ನು ಬಿಡ್ತಾರೆ. ಆನಂತರದಲ್ಲಿ ಆ ವಿಡಿಯೋ ಸಾಕಷ್ಟು ವೈರಲ್ ಆಗ್ತದೆ, ಜೊತೆಗೆ ಅವರ ವಿರುದ್ಧ ಪ್ರಕರಣಗಳು ಕೂಡ ದಾಖಲಾಗ್ತದೆ. ಆನಂತರದಲ್ಲೂ ಕೂಡ ಆ ತೀವ್ರತೆ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಕೂಡ ಅರಿವಿಲ್ಲದೆ ಇರುವಂಥದ್ದು ಕಂಡು ಬಂದಿರುವಂಥದ್ದು. ಯಾಕೆಂದರೆ ಆ ಒಂದು ಹಿನ್ನೆಲೆಯನ್ನು ಅವರಿಗೆ ಒಂದು ಯಾವುದೇ ರೀತಿಯ ಮಾಹಿತಿಯೂ ಕೂಡ ಇಲ್ಲ. ಈ ವಿಡಿಯೋ ಇಷ್ಟು ದೊಡ್ಡ ಮಟ್ಟಿಗೆ ವೈರಲ್ ಆಗುತ್ತೆ ಅನ್ನೋದು ಅಂಥ ಒಂದು ದುಸ್ಥಿತಿಯಲ್ಲಿ ಈ ಒಂದು ವಿಡಿಯೋನ ಮಾಡಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಶರ್ಮಿತಾ ಶೆಟ್ಟಿ, ಅಲ್ಲ ಇದನ್ನ ದುಸ್ಥಿತಿ ಅನ್ಬೇಕು ಅಥವಾ ತನ್ನ ದೇಶದ ಮೇಲೆ ಅಭಿಮಾನ ಇಲ್ಲ, ಯಾಕಂದ್ರೆ ವಿರೋಧಿ ರಾಷ್ಟ್ರವನ್ನ ಹೊಗಳ್ತಾ ಇದಾರಲ್ಲ ಅಷ್ಟು ಓಪನ್ ಆಗಿ. ಸೊ ಈಗ ಬೆಳಿಗ್ಗೆಯಿಂದ ನಾವು ನೋಡ್ದಂಗೆ ನೀವು ಅಲ್ಲೇ ಇದ್ದೀರಾ ದಿವೇಶ್, ಗ್ರೌಂಡ್ ರಿಪೋರ್ಟ್ ಕೊಡ್ತಿದ್ದೀರಾ, ಗ್ರಾಮಸ್ಥರನ್ನ ಮಾತಾಡ್ಸಿದ್ರಿ, ಅವರುಗಳು ಹೇಳಿದ್ದು ಇಷ್ಟು ವರ್ಷಗಳಲ್ಲಿ ನಾವು ಯಾವತ್ತೂ ಈ ಥರ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ಆ ಥರ ಆರೋಪಿಗಳು ಸಿಕ್ಕಿದ್ದಾರೆ, ಅವರನ್ನ ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆ ನಡೆಸ್ತಾರೆ ಅಂತೆಲ್ಲ ಗೊತ್ತಾದ್ಮೇಲೆ ಜನರ ಮನಸ್ಥಿತಿ ಹೆಂಗಿದೆ ಅಲ್ಲಿ ಆ ಭಾಗದಲ್ಲಿ ಆ ಊರಲ್ಲಿ? ಈಗಾಗಲೇ ನಾನು ಈ ಹಿಂದೆ ಒಂದು ಕೆಲವಿನ ಊರಿನ ಮುಖಂಡರನ್ನು ಮಾತು ಕೂಡ ಒಂದು ಮಾತಾಡಿಸುವಂತ ಪ್ರಯತ್ನ ಮಾಡಿದೆ. ಅಂತ ಸಂದರ್ಭದ ಊರಿನ ಮುಖಂಡರು ಹೇಳಿದ್ದು, ಈಗ ಈ ಊರಿನಲ್ಲಿ ಮುಸ್ಲಿಮರು ಮತ್ತು ನಾವು ಹಿಂದೂಗಳು ಎಲ್ಲರೂ ಕೂಡ ಒಂದು ಅನೇಕ ವರ್ಷಗಳಿಂದ ನಾವು ಜೊತೆಯಾಗಿ ಒಂದು ಜೀವನವನ್ನು ಮಾಡ್ತಾ ಬಂದಿದ್ದೇವೆ. ಎಲ್ಲೂ ಕೂಡ ಈ ರೀತಿಯಾದಂಥ ಘಟನೆ ಎಲ್ಲೂ ಕೂಡ ನಡೆದಿರಲಿಲ್ಲ. ಅಕಸ್ಮಾತ್ ಸಣ್ಣ ಪುಟ್ಟ ಘಟನೆಗಳಾದರೆ ನಾವೇ ಕೂತು ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಬರ್ತಿದ್ವಿ. ಆದರೆ ದೇಶದ ವಿಚಾರದಲ್ಲಿ ಈ ರೀತಿಯಾದ ಘಟನೆ ನಡೆದಿರುವಂಥದ್ದು ಸಾಕಷ್ಟು ನಮಗೆ ಬೇಸರವನ್ನು ಮೂಡಿದೆ. ಜೊತೆಗೆ ಸಂವಿಧಾನದ ಏನು ಆಶೆ ಏನಿದೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಆಶೆ ಏನಿತ್ತು, ಆಶೆಯನ್ನು ಇಲ್ಲಿ ಗಾಳಿಗೆ ತೋರಲಾಗಿದೆ. ಜೊತೆಗೆ ದೇಶ ವಿರೋಧಿ ಚಟುವಟಿಕೆಯನ್ನು ದೇಶ ವಿರೋಧಿ ಹೇಳಿಕೆಯನ್ನು ನೀಡಿರುವಂಥದ್ದು ನಮಗೆ ಸಾಕಷ್ಟು ಬೇಸರವನ್ನು ಮೂಡಿಸಿರುವಂಥದ್ದು. ಹಾಗಾಗಿ ಈ ಒಂದು ದೇಶ ವಿರೋಧಿ ಹೇಳಿಕೆಗಳನ್ನು ನೀಡಿರುವಂಥ ಒಂದು ಆರೋಪಿಗಳಿದೆ, ಅವರನ್ನು ಶೀಘ್ರವಾಗಿ ಬಂಧಿಸಬೇಕು, ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಗ್ರಾಮದ ಕೆಲ ಮುಖಂಡರು ಕೂಡ ಒಂದು ಹೇಳಿಕೆಯನ್ನು ನೀಡಿದರು. ಇದು ಸಾಕಷ್ಟು ಇದು ದೊಡ್ಡ ಮಟ್ಟದ, ಯಾಕೆಂದರೆ ಈ ಕೌಲಂದನ ಗ್ರಾಮ ಇದೆ, ಈಗ ದೊಡ್ಡ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟ ಹೆಸರಿಗೆ ಗುರಿಯಾಗಿರೋದ್ರಿಂದ ಅವರ ಗ್ರಾಮಕ್ಕೂ ಇದು ಕೆಟ್ಟ ಹೆಸರಾಗಿರುವಂಥದ್ದು. ಹಾಗಾಗಿ ಆ ಕೆಟ್ಟ ಹೆಸರನ್ನು ತೊಳಿಬೇಕು ಅಂದರೆ ಅವರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅನ್ನೋದು ಅವರ ಒಂದು ಮಾತು ಕೂಡ ಆಗಿರುವಂಥದ್ದು. ಹಾಗಾಗಿ ಈ ಗ್ರಾಮದ ಜನತೆ ಕೂಡ ಈ ಒಂದು ಪ್ರಕರಣದ ಕುರಿತು ಸಾಕಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿರುವಂಥದ್ದು, ಅವರ ವಿರುದ್ಧ ಕಠಿಣ ಕ್ರಮಗಳಾಗಬೇಕು ಅನ್ನೋದು ಕೂಡ ಗ್ರಾಮಸ್ಥರ ಒಂದು ಗ್ರಾಮಸ್ಥರ ಒಂದು ನಿಲುವಾಗಿರುವಂಥದ್ದು ಕೂಡ. ಪ್ರೆಸೆಂಟ್ ಎಲ್ಲಿದ್ದಾರೆ ಅವರಿಬ್ರು ಆರೋಪಿಗಳು, ಕರ್ಕೊಂಡ್ ಬಂದಿದ್ದಾರೆ ಆ ಸ್ಟೇಷನ್ಗೆ ಆಲ್ರೆಡಿ? ಹೌದು ಶರ್ಮಿತಾ ಶೆಟ್ಟಿ, ಏನಂದ್ರೆ ಸದ್ಯದ ಮಟ್ಟಿಗೆ ಇಬ್ಬರನ್ನು ಕೂಡ ಬಂಧಿಸಿ ಈಗ ಕೌಲಂದೆ ಪೊಲೀಸ್ ಠಾಣೆ ಹಿಂದೆ ಇರುವಂತಹ ಕೌಲಂದೆ ಪೊಲೀಸ್ ಠಾಣೆಗೆ ಕೂಡ ಈಗ ಕರ್ಕೊಂಡು ಬಂದಿದ್ದಾರೆ. ಈಗ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು, ಯಾಕೆಂದ್ರೆ ಅವರ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿದ ನಂತರ ಮುಂದಿನ ಹೆಜ್ಜೆಗಳನ್ನ ಅಂದ್ರೆ ಅವರನ್ನ ಸ್ಪಾಟ್ ಬಜಾರ್ ಮಾಡುವಂಥದ್ದಿರ್ಬೋದು ಅಥವಾ ಅವರಿಂದ ಇನ್ನು ಯಾವ ರೀತಿಯಾದಂತಹ ಮಾಹಿತಿಯನ್ನು ಕಲೆ ಹಾಕ್ಬಹುದು ಆ ಒಂದು ಕೆಲಸವನ್ನ ಮಾಡಲಿಕ್ಕೆ ಪೊಲೀಸರು ಮುಂದಾಗುವಂಥದ್ದು. ಯಾಕೆಂದ್ರೆ ಸಂಪೂರ್ಣವಾದ ಮಾಹಿತಿ, ಯಾಕೆಂದ್ರೆ ದೊಡ್ಡ ಮಟ್ಟದ ದೇಶ ವಿರೋಧಿ ಚಟುವಟಿಕೆಯನ್ನು ಅನ್ನುವ ರೀತಿಯಲ್ಲಿ ಇರುವಂತಹ ಈ ಪ್ರಕರಣ ಇದೆ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಅವರು ಕಲೆ ಹಾಕಬೇಕಾಗಿದೆ. ಹಾಗಾಗಿ ಪೊಲೀಸರೀಗ ಪ್ರಾಥಮಿಕವಾಗಿ ಅವರಿಂದ ಎಲ್ಲ ರೀತಿಯ ಒಂದು ತನಿಖೆಯನ್ನು ಈಗ ನಡೆಸಿಕೊಂಡು ಆನಂತರ ಅವರಿಂದ ಪ್ರಕರಣ ದಾಖಲಿಸಿಕೊಂಡು ಆನಂತರ ಅವರನ್ನ ಒಂದು ಸ್ಪಾಟ್ ಬಜಾರನ್ನು ಮಾಡುವಂಥದ್ದು, ಜೊತೆಗೆ ಅವರು ಎಲ್ಲೆಲ್ಲಿ ಯಾವ ರೀತಿ ಈ ವಿಡಿಯೋಗಳನ್ನು ವೈರಲ್ ಮಾಡಿದ ಎಲ್ಲ ಮಾಹಿತಿಗಳನ್ನ ಒಂದು ತೆಗೆದುಕೊಳ್ಳುವ ಕೆಲಸವನ್ನ ಈಗ ಪೊಲೀಸ್ ಇಲಾಖೆ ಮಾಡುವಂಥದ್ದು. ಶರ್ಮಿತಾ ಶೆಟ್ಟಿ, ಈಗ ಇಬ್ರು ಇವರೇ ಇರಬಹುದು ಅಂತ ಒಂದು ಅನುಮಾನದ ಮೇಲೆ ಕರ್ಕೊಂಡ್ ಬಂದಿದ್ದಾರೆ, ಏನು ಎತ್ತ ಅಂತ ಇನ್ವೆಸ್ಟಿಗೇಷನ್ ನಡೆಸ್ತಾರೆ ವಿಚಾರಣೆ ಸಂದರ್ಭದಲ್ಲಿ, ಇವರಿಬ್ರು ಏನು ಹೇಳ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವ್ರ ಪೋಷಕರು ಸ್ಟೇಷನ್ ಹತ್ರ ಬಂದಿದ್ದು, ಯಾಕಂದ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಈ ತರ ವಶಕ್ಕೆ ಪಡ್ಕೊಂಡಾಗ ಅಥವಾ ಅರೆಸ್ಟ್ ಮಾಡಿದಾಗ ಅವರೆಲ್ಲ ಅಮಾಯಕರು, ಇವ್ರು ಬೇಕು ಬೇಕು ಅಂತ ಕರ್ಕೊಂಡು ಬಂದಿದ್ದಾರೆ ಅಂತೆಲ್ಲ ಗಲಾಟೆ ಮಾಡ್ತಾ ಇದ್ರು. ಸೊ ಅಂಥದ್ದೇನಾದ್ರೂ ಘಟನೆಗಳು ಆಗ್ತಿದೆಯಾ?
ಶರ್ಮಿತಾ ಶೆಟ್ಟಿ, ಇದುವರೆಗೂ ಕೂಡ ಗ್ರಾಮದಲ್ಲಿ ಇರುವಂತಹ ಯಾವುದೇ ಒಬ್ಬ ಮುಸ್ಲಿಂ ಮುಖಂಡರೇ ಆಗ್ಲಿ ಯಾರೇ ಆಗ್ಲಿ ಇನ್ನು ಸ್ಟೇಷನ್ ಬಳಿ ಬಂದಿಲ್ಲ. ಯಾಕೆಂತಂದ್ರೆ ಇದು ಪ್ರಕರಣದ ಗಂಭೀರತೆ ದೊಡ್ಡದಾಗಿರೋದ್ರಿಂದ ಇದನ್ನ ಅವರು ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನವನ್ನು ಕೂಡ ಎಲ್ಲೂ ಮಾಡಿಲ್ಲ. ಕೇವಲ ಆ ಏನು ಆರೋಪಿಗಳ ಬಂಧನ ಆಗಿದೆ, ಬಂಧನಾಗಿ ಸುಮಾರು 20 ನಿಮಿಷಗಳ ಕಳೆದಿದೆ. 20 ನಿಮಿಷಗಳು ಕಳೆದಿದ್ರು ಸಹ ಇದುವರೆಗೂ ಕೂಡ ಯಾವೊಬ್ಬ ಏನು ಆತನ ಕುಟುಂಬಸ್ಥರಾಗಿರ್ಬೋದು ಅಥವಾ ಮುಸ್ಲಿಂ ಮುಖಂಡರಾಗಿರ್ಬೋದು ಯಾರು ಸಹ ಅವರ ಬೆಂಬಲಕ್ಕೆ ಪರವಾಗಿ ಯಾರು ಕೂಡ ಬಂದಿಲ್ಲ. ಅಲ್ಲಿ ಇಲ್ಲಿಗೆ ನಾವು ಸ್ಪಷ್ಟವಾಗಿ ಕಾಣಬಹುದು ಮುಸ್ಲಿಂ ಮುಖಂಡರನ್ನ ಅಥವಾ ಮುಸ್ಲಿಮೇತರರಾಗಿರುವ ಯಾರು ಕೂಡ ಇಲ್ಲಿ ಬಂದಿಲ್ಲ. ಇಲ್ಲಿ ಖುದ್ದಾಗಿ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ತೀವ್ರವಾಗಿ ಈ ತರ ಈ ಘಟನೆಯನ್ನ ಖುದ್ದಾಗಿ ಇಡೀ ಗ್ರಾಮದ ಜನತೆ ಒಕ್ಕೊರಲಿನಿಂದ ಅವರು ಧಿಕ್ಕರಿಸ್ತಾ ಇರುವಂತದ್ದು ಇದು ಖಂಡನೀಯವಾದಂತ ಹೇಳಿಕೆ. ಯಾಕಂದ್ರೆ ನಾವು ತಿಂತಾ ಇರೋದು ಕುಡಿತಾ ಇರೋದು ಜೀವನ ಮಾಡ್ತಾ ಇರುವಂತದ್ದು ಭಾರತದಲ್ಲಿ ನಮ್ಮ ಒಂದು ಅದು ಮೈಸೂರು ಜಿಲ್ಲೆಯ ಒಂದು ಕೌಲಂದ್ಯ ಗ್ರಾಮದಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ನಮ್ಮ ಗ್ರಾಮವನ್ನು ಒಂದು ಪಾಕಿಸ್ತಾನಕ್ಕೆ ಹೋಲಿಸಿರುವಂತದ್ದು ನಮಗೆ ಬಿಲ್ಕುಲ್ ಇಷ್ಟ ಇಲ್ಲ. ಇದು ನಮಗೂ ಕೂಡ ಬೇಸರವನ್ನು ತಂದಿದೆ ಅನ್ನೋದು ಗ್ರಾಮಸ್ಥರ ಒಂದು ನಿಲುವಾಗಿರೋದ್ರಿಂದ ಯಾರು ಕೂಡ ಈ ಪ್ರಕರಣದ ಸಂಬಂಧಿಸಿದಂತೆ ಆರೋಪಿಗಳ ಪರವಾಗಿ ಇದುವರೆಗೂ ಕೂಡ ಯಾವೊಬ್ಬ ಅವರ ಪೋಷಕರಾಗಿರ್ಬೋದು ಅಥವಾ ಮುಸ್ಲಿಂ ಮುಖಂಡರಾಗಿರ್ಬೋದು ಯಾರು ಕೂಡ ಠಾಣೆ ಬಳಿ ಬರುವಂತದಾಗ್ಲಿ ಅವರ ಪರವಾಗಿ ವಕಾಲತ್ತನ್ನು ವಹಿಸುವಂತದ್ದು ಯಾವುದೂ ಕೂಡ ಇನ್ನೂ ಆಗಿಲ್ಲ. ಸದ್ಯದ ಮಟ್ಟಿಗೆ ಇಬ್ಬರು ಪೊಲೀಸರ ಒಂದು ಕಸ್ಟಡಿಯಲ್ಲಿ ಇರುವಂತದ್ನ ಈಗ ನಾವು ಕಾಣ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಹಾಗಾದ್ರೆ ಈಗ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಏನಾದ್ರೂ ಹೆಚ್ಚಿನ ಭದ್ರತೆ ಕೈಗೊಂಡಿದಾರ, ಏನಾದ್ರು ಮುಂದೆ ಆಗಬಹುದು ಅನ್ನೋ ದೃಷ್ಟಿಯಿಂದ? ಸದ್ಯದ ಮಟ್ಟಿಗೆ ಈಗಾಗಲೇ ಬೆಳಗ್ಗೆನೆ ಕೂಡ ಒಂದು KSRP ತುಕಡಿ ಈಗಾಗಲೇ ಒಂದು ಪೊಲೀಸ್ ಠಾಣೆಯ ಮುಂಭಾಗ ಒಂದು ಬಂದಿರುವಂತದ್ದು. ಯಾಕೆಂದ್ರೆ ಇದೊಂದು ಸೂಕ್ಷ್ಮವಾದಂತಹ ಘಟನೆ ಆಗಿರೋದ್ರಿಂದ ಈ ಒಂದು ಗ್ರಾಮದಲ್ಲಿ ಮುಸ್ಲಿಮರು ಮತ್ತು ಏನು ಹಿಂದೂಗಳ ಸಂಖ್ಯೆ ಕೂಡ ಹೆಚ್ಚಳ ಆಗಿರೋದ್ರಿಂದ ಇಲ್ಲೊಂದು ಕಡೆ ಸೋಮು ಸಂಘರ್ಷ ಸಂಭವಿಸಬಹುದು ಅನ್ನೋ ಒಂದು ಏನು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಒಂದು KSRP ತುಕಡಿಯನ್ನ ಈಗಾಗಲೇ ನಿಯೋಜನೆ ಮಾಡಿದೆ. ಆದ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದ ಆತಂಕದ ವಾತಾವರಣ ಇಲ್ಲೆಲ್ಲೂ ಕೂಡ ಇಲ್ಲ. ಪೊಲೀಸರು ಬೇಕಾದಂತೆ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿರುವಂತದ್ದು ಈಗಾಗಲೇ ಅದಕ್ಕೆ ಬೇಕಾದಂತೆ ಈಗಾಗಲೇ ಪೊಲೀಸರ ನಿಯೋಜನೆ ಮಾಡಿರುವಂತದ್ದು ಇರ್ಬೋದು ಅಥವಾ ಈಗಾಗಲೇ ಕಳೆದ ನಿನ್ನೆಯಿಂದ ಸಾಕಷ್ಟು ಸಭೆಗಳನ್ನು ಮಾಡಿರುವಂತದ್ದು. ಎರಡೂ ಕೋವಿನ ಮುಖಂಡರನ್ನ ಕರೆಸಿ ಅವರನ್ನು ಕೂಡ ಸಭೆಯನ್ನ ಮಾಡಿದ್ದಾರೆ. ಸಂಪೂರ್ಣ ಬೆಂಬಲವನ್ನ ಪೊಲೀಸ್ ಇಲಾಖೆಗೆ ನೀಡುವಂತೆ ಪೊಲೀಸರು ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿರುವಂತದ್ದು. ಹಾಗಾಗಿ ಯಾವುದೇ ರೀತಿಯಾದ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯುವಂತಹ ಸಂದರ್ಭಗಳು ಕೂಡ ಇಲ್ಲಿ ಯಾವುದೋ ಸೂಚನೆಗಳು ಕೂಡ ಕಂಡುಬರ್ತಿಲ್ಲ. ಇಡೀ ಗ್ರಾಮ ಈಗ ಶಾಂತಿಯುತವಾಗಿ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾದಂತಹ ತೀರ್ವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ದಿವೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ಆರೋಪಿಗಳನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ, ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಫಯಾಜ್ ಶರೀಫ್, ಅನಾನ್ ಖಾನ್ ಏನ್ ಹೇಳ್ತಾರೆ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಆ ವಿಡಿಯೋ ಮಾಡ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಮಾತಾಡ್ತಾ ಇರ್ತಾನೆ. ಸೊ ಆಗ ಬ್ಲ್ಯಾಕ್ ಶರ್ಟ್ ಹಾಕಿದಂತ ವ್ಯಕ್ತಿ ಆ ಕಡೆಯಿಂದ ಓಡ್ ಬಂದು ವಿಡಿಯೋ ಮಾಡ್ತಿರೋನ್ಗೆ ಸಾಥ್ ಕೊಡ್ತಾನೆ. ಆ ವ್ಯಕ್ತಿ ಫಯಾಜ್ ಶರೀಫ್ ಅಂತ ಪೊಲೀಸರು ಗುರುತಿಸ್ತಾರೆ. ಆತ ಅದೇ ಊರ್ನವನು. ಸೊ ಆಧಾರದ ಮೇಲೆ ಈಗ ಇಬ್ರು ಮಾತಾಡಿದಂತ ವ್ಯಕ್ತಿಗಳು ಇವರಿಬ್ರೆ ಅಂತ ಅನುಮಾನ ಬಂದಿದೆ. ಸೊ ಅದು ಕನ್ಫರ್ಮ್ ಆಗ್ಬೇಕು ಅಂದ್ರೆ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಇವರು ಇದು ಛೋಟಾ ಪಾಕಿಸ್ತಾನ್ ಅಂತ ಹೇಳಿದ್ರು, ಆ ಊರನ್ನ ಕಂಪೇರ್ ಮಾಡಿದ್ರು, ಜೊತೆಗೆ ಅದನ್ನ ಕುಯ್ದಾಕ್ಬಿಡ್ತೀವಿ ಅಂತೆಲ್ಲ ಹೇಳಿದ್ರಲ್ಲ, ಕಾಟ್ದೆಂಗೆ ಅಂತ, ಅದ್ ಯಾವ ಉದ್ದೇಶಕ್ಕೋಸ್ಕರ ಯಾರಾದ್ರೂ ಹೇಳಿದ್ರಾ ಇವ್ರಿಗೆ ಈ ತರ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ? ಈ ವಿಷಯಗಳನ್ನ ತಲೆ ತುಂಬಿದ್ಯಾರು? ಫಸ್ಟ್ ಆಫ್ ಆಲ್ ಸುಮ್ಮನೆ ಮಾತಾಡಕ್ ಸ್ವಾತಂತ್ರ್ಯ ಇದೆ ಅಂತ ಬಾಯಿಗೆ ಬಂದಿದ್ದೆಲ್ಲ ಹೇಳಕ್ಕಾಗಲ್ಲಲ್ಲ. ಇದು ದೇಶದ್ರೋಹಿ ಹೇಳಿಕೆ, ರಾಷ್ಟ್ರದ್ರೋಹಿ ಹೇಳಿಕೆ ಇವ್ರು ಕೊಟ್ಟಿರೋದು. ಇಲ್ಲಿ ನೆಲದಲ್ಲಿ ಇದ್ಕೊಂಡು ಇನ್ನೊಂದು ನೆಲವನ್ನ ಇವ್ರು ಹೊಗಳ್ತಾರೆ ಅಂದ್ರೆ ಅದ್ ಬೇರೆ ಯಾವುದೋ ಆಗಿದ್ರೆ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರ್ಲಿಲ್ಲ. ಆದ್ರೆ ನಾವು ವಿರೋಧ ಮಾಡುವಂತ ಪಾಕಿಸ್ತಾನಕ್ಕೆ ಇವ್ರು ಕಂಪೇರ್ ಮಾಡಿರೋದ್ರಿಂದ ದೊಡ್ಡ ಸುದ್ದಿಯಾಗಿದೆ. ಈಗ ಇಬ್ರು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆ ಆಗ್ತಾ ಇದೆ. ಬೆಳಿಗ್ಗೆಯಿಂದ ದೂರುದಾರ ಕಪಿಲೇಶ್ ಅವರು ಸುದೀರ್ಘವಾಗಿ ನಮ್ಮ ಜೊತೆ ಜಾಯ್ನ್ ಆಗಿದ್ರು, ಈ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಾದ್ರೆ ದೂರುದಾರರು ಏನ್ ಹೇಳ್ತಾರೆ? ಸೊ ಈ ಬಗ್ಗೆ ಅವ್ರ ಹತ್ರನೇ ನಾವು ಮಾತಾಡೋಣ, ಒಂದು ಬ್ರೇಕ್ ಆಗಲ್ಲ. ವೆಲ್ಕಮ್ ಬ್ಯಾಕ್. ಈಗ ಇಬ್ರು ಘೋಷಣೆ ಕೂಗಿದ್ರು, ಅವರಿಬ್ರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಕವಲಂದೆ ಗ್ರಾಮದಲ್ಲಿ ಆದಂತ ಘಟನೆ ವಿಷಯವಾಗಿ. ಇದ್ ಬಗ್ಗೆ ಮಾತಾಡೋದಕ್ಕೆ ದೂರುದಾರ ಆಗಿರುವಂತಹ ಕಪಿಲೇಶ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಕಪಿಲೇಶ್ ಅವರೇ, ಬೆಳಿಗ್ಗೆ ದೂರಿನ ಬಗ್ಗೆ ನಿಮ್ಗಿರುವಂತ ಅನುಮಾನಗಳ ಬಗ್ಗೆ ನೀವು News 18 ನಲ್ಲಿ ಶೇರ್ ಮಾಡ್ಕೊಂಡಿದ್ರಿ ಇನ್ಫಾರ್ಮೇಶನ್. ಈಗ ನಾವು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿದ್ವಿ, ಫೈನಲಿ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು, ಅದ್ರ ಬಗ್ಗೆ ನಿಮ್ಗೇನು ಇನ್ಫಾರ್ಮೇಶನ್ ಸಿಕ್ತು ಕಪಿಲೇಶ್ ಅವರೇ? ಮೇಡಮ್, ಸದ್ಯಕ್ಕೆ ನನಗೆ ನಿಮ್ಮ ಮಾಧ್ಯಮದ ಮುಖಾಂತರನೇ ಅವರ ಬಂಧನ ಆಗಿರೋ ವಿಚಾರ ತಿಳಿದಿದೆ. ನಾನು ಅಧಿಕೃತವಾಗಿ ಯಾವ್ದೋ ಒಂದು ತಾಲೂಕು ಆಡಳಿತದ ವತಿಯಿಂದ ಒಂದು
ಶಂಕರ್ ಜಯಂತಿ ಕಾರ್ಯಕ್ರಮ ಆಯೋಜಿಸಿದ್ರಿಂದ ಅದ್ರಲ್ಲಿ ಭಾಗವಹಿಸಿ ತೆರಳಿದ್ದೆ. ಈಗ ಒಂದು ಸುದ್ದಿ ಹರಡ್ತಾ ಇದೆ, ಈಗಾಗಲೇ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ, ಅವ್ರನ್ನ ತನಿಖೆಗೆ ಒಳಪಡಿಸಿದ್ದಾರೆ ಅಂತ. ತನಿಖೆ ದೃಷ್ಟಿಯಿಂದ ಅದನ್ನ ಗೌಪ್ಯವಾಗಿ ಬಹುಶಃ ಇಟ್ಟಿರ್ಬೋದು ಪೊಲೀಸರು. ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ನಿಮ್ ಚಾನೆಲ್ಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದ್ರೆ ನಿರಂತರವಾಗಿ ಬೆಳಗ್ಗೆಯಿಂದನೂ ಈ ವಿಚಾರವನ್ನ ಈ ವಿಚಾರದ ಮೇಲೆ ಬೆಳಕು ಚೆಲ್ಲಿ ಪೊಲೀಸರ ಕಾರ್ಯಪ್ರವೃತ್ತರಾಗಿ ದುಷ್ಕರ್ಮಿಗಳನ್ನ ದೇಶ ದ್ರೋಹಿಗಳನ್ನ ಬೆನ್ನಟ್ಟಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ರೆ ಅದರಲ್ಲಿ ನಿಮ್ಮ ಚಾನೆಲ್ನ ಪಾತ್ರ ಬಹಳಷ್ಟು ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಥ್ಯಾಂಕ್ ಯು. ಅಂಡ್ ನಿಮಗೂ ಈ ಸಂದರ್ಭದಲ್ಲಿ ಅಭಿನಂದನೆ, ಯಾಕಂದ್ರೆ ನೀವು ದೂರು ಕೊಟ್ರಿ. ಯಾಕಂದ್ರೆ ಯಾರೋ ವಿಡಿಯೋ ವೈರಲ್ ಆಯ್ತು, ಅದ್ರ ಪಾಡಿಗೆ ಸುಮ್ನೆ ಆಕ್ರೋಶ ವ್ಯಕ್ತಪಡಿಸ್ಕೊಂಡು ಗೊಣಗಾಡಿದ್ರೆ ಪ್ರಯೋಜನ ಇಲ್ಲ. ಒಂದ್ ಸ್ಟೆಪ್ ನೀವು ಕಾನೂನಾತ್ಮಕವಾಗಿ ಮುಂದೆ ಇಟ್ಟರಲ್ಲ, ಅದು ಪೊಲೀಸರಿಗೆ ಹೆಲ್ಪ್ ಆಯ್ತು FIR ಮಾಡೋದಕ್ಕೆ. ಖಂಡಿತ ಮೇಡಮ್, ಬೆಕ್ಕಿಗೆ ಯಾರು ಗಂಟೆ ಕಟ್ತಾರೆ ಅಂದಾಗ ನಾವೇ ನಮ್ಮ ದೇಶದ ವಿಚಾರವಾಗಿ ನಾವು ಮುಂದೆ ಬರದೇ ಇದ್ರೆ ಮುಂದೆ ಯಾರು ಬರ್ತಾರೆ ಅನ್ನೋದೊಂದು ವಿಷಯ ನಾನು ಮನಗಂಡು ಖುದ್ದಾಗ ನಾನೇ ನಮ್ಮ ಸ್ನೇಹಿತರು ಎಲ್ಲ ಸೇರಿ ತೀರ್ಮಾನ ಮಾಡಿ ದೂರು ಕೊಟ್ವಿ. ಪೊಲೀಸ್ನವರು ಬಹಳ ಹುಮ್ಮಸ್ಸಿನಿಂದ, ಇಲ್ಲ ಸರ್ ನಾವು ಖಂಡಿತ ಬಂಧನ ಮಾಡ್ತೀವಿ, ಆದಷ್ಟು ಬೇಗ ಇದೊಂದು ಪ್ರಕರಣ ದಾಖಲಾಗಿದೆ, ಈ ತರ ಪ್ರಕರಣ ನಮ್ಮ ತಾಲೂಕಿನಲ್ಲಿ ಯಾವತ್ತೂ ನಡೆದಿಲ್ಲ, ಹಿಂದೆ ಮುಂದೇನು ನಡೀಬಾರದು ಅನ್ನೋ ದೃಷ್ಟಿಯಿಂದ ಆದಷ್ಟು ಬೇಗ ಅವ್ರನ್ನ ಬಂಧಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು, ಆ ಭರವಸೆನ ಈಡೇರಿಸಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಫೈನ್. ಈಗ ಅವರು ಲೋಕಲೈಟೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಸಿಕ್ತು, ಬಟ್ ಪೊಲೀಸರು ಅದನ್ನ ಅಫಿಷಿಯಲ್ ಆಗಿಲ್ಲ, ಕೆಲವೊಂದನ್ನ ಹೇಳಬೇಕಾಗತ್ತೆ. ಬಟ್ ಅವ್ರು ಅದೇ ಊರವರು, ಯಾವುದೋ ಹೊರಗಿನಿಂದ ಬಂದು ಬೇಕು ಅಂತ ಘೋಷಣೆ ಕೂಗಿದಲ್ಲ ಅಂತ ಗೊತ್ತಾಯ್ತು. ಸೊ ಲೋಕಲೈಟ್ ಆಗಿದ್ಕೊಂಡು ನಮಗೆ ಬಂದಿದ್ದ ಇನ್ಫಾರ್ಮೇಶನ್ ಇಷ್ಟು ತೀವ್ರಗೊಳ್ಳುತ್ತೆ ಈ ವಿಷಯ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಏನೋ ಘೋಷಣೆ ಕೂಗಿದ್ದಾರೆ, ಅದಲ್ಲೇ ಸೀಮಿತವಾಗಿರುತ್ತೆ ಅಂದ್ಕೊಂಡಿದ್ರು. ಬಟ್ ರಾಷ್ಟ್ರದ್ರೋಹದ ದೇಶದ್ರೋಹದ ಹೇಳಿಕೆ ಕೊಟ್ಟಿರೋದು ಅದು ಯಾವತ್ತಿದ್ರೂ ತಪ್ಪು, ತಪ್ಪೇ ಕಾನೂನು ಕ್ರಮ ಆಗಲೇಬೇಕಾಗತ್ತೆ. ಅಂದರೆ ಒಂಥರ ಈ ಕೂಪ ಮಂಡೂಕ ಥರ, ನಾನೊಂದು ಬಾವಿಲಿದ್ದೀನಿ ಇಷ್ಟರೊಳಗೆ ಸೀಮಿತವಾಗಿರುತ್ತೆ ಅಂತ ಅಂದ್ಕೊಂಡು ಆತರ ಅವರು ಹೇಳಿದ್ದಾರೆ ಅಂತ ಸುದ್ದಿ ಬಂತು. ಮೇಡಮ್, ಒಂದು ದೇಶ ಅಂದ್ರೆ ಆ ಪ್ರಜೆಗಳಿಗೆ ತಾಯಿ ಇದ್ದಂಗೆ. ನಾವೊಂದು ಶ್ರೀರಾಮಚಂದ್ರ ಹೇಳಿದ್ದೇನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ತಾಯಿ ತಾಯಿನಾಡು ಸ್ವರ್ಗಕ್ಕಿಂತ ಮೇಲಾದ್ದು ಅಂತ, ಮಿಗಿಲಾದ್ದು ಅಂತ. ಇವ್ರಿಗೆ ನಮ್ಮನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನಾವು ನಮ್ಮ ದೇಶನ ಪ್ರೀತಿಸ್ಬೇಕು. ನಮ್ಮ ದೇಶದ ಅನ್ನ ನೀರು ಗಾಳಿ ಎಲ್ಲಾನು ಬಳಸ್ಕೊಂಡು ದೇಶದಲ್ಲಿ ಬದುಕು ಕಟ್ಕೊಂಡಿವ್ರು, ನಮ್ಮ ದೇಶದ ವಿರುದ್ಧನೇ ದೇಶದ ಮೇಲೆ ಅಭಿಮಾನ ಗೌರವ ಇಲ್ಲದೆ ಇದೆ ಅಂದ್ರೆ ಇವರು ದೇಶದ ದ್ರೋಹಿಗಳೇ. ಖಂಡಿತ ಇವ್ರ ಮೇಲೆ ಕಠಿಣವಾದ ಕ್ರಮ ಆಗ್ಬೇಕು. ಮುಂದೆ ಮಾಡಬಾರದು, ಹಿಂದೆ ಮಾಡಿದ್ದು ನೆನಪಕ್ ಬಾರದು, ಆ ಮಟ್ಟದಲ್ಲಿ ಇವರಿಗೆ ಶಿಕ್ಷೆ ಆಗ್ಬೇಕು, ಸರಿಯಾದಂತ ಬಿಗಿಯಾದ ಕ್ರಮ ಆಗ್ಬೇಕು ಇವ್ರ ಮೇಲೆ ಅಂತ ನಾನು ಆಶಿಸ್ತೀನಿ ಮೇಡಮ್ ಈ ಸಂದರ್ಭದಲ್ಲಿ. ಫೈನ್. ಅಕಸ್ಮಾತ್ ಅವ್ರನ್ನ ಬಿಡ್ಸಕ್ ಯಾರಾದ್ರೂ ಹೋಗೋದು ಅಥವಾ ಪ್ರತಿಭಟನೆ ಮಾಡೋಕ್ ಹೋಗೋದು, ಈಗ ಇಂತ ಮನಸ್ಥಿತಿಯನ್ನ ಸಪೋರ್ಟ್ ಕೂಡ ಯಾರು ಮಾಡಬಾರ್ದಾಗತ್ತೆ. ಯಾಕಂದ್ರೆ ನೆಕ್ಸ್ಟ್ ಮಾಡೋರು ಯೋಚನೆ ಮಾಡ್ಬೇಕು ಅಂತ ಕ್ರಮ ಆಗಬೇಕು ಅಂತ. ಸೊ ಈಗಿನ ಯುವ ಜನತೆಗೆ ನಿಮ್ ಬುದ್ಧಿ ಮಾತೇನ್ ಹಾಗಾದ್ರೆ ಕಪಿಲೇಶ್? ಮೊದಲನೇದಾಗಿ ದೇಶದ ಮೇಲೆ ಅಭಿಮಾನ ಬೆಳೆಸ್ಕೊಡಿ, ಯಾವುದೇ ಕಾರಣಕ್ಕೂ ಪ್ರಚೋದನೆಗೆ ಒಳಗಾಗಬಾರ್ದು. ನನ್ನ ದೇಶ, ನನ್ನ ನಾನು ಹುಟ್ಟಿ ಬೆಳೆದಂತ ಊರು ಅನ್ನೋ ಒಂದು ಊರಿನ ಮೇಲೆ, ದೇಶದ ಮೇಲೆ ಒಂದು ಅಭಿಮಾನನ ನಮ್ಮ ಯುವ ಜನತೆ ಬೆಳೆಸ್ಕೋಬೇಕು. ಈ ಪ್ರಚೋದನೆ ಮಾಡುವಂತ ಒಂದು ಹೇಳಿಕೆಗಳು ಇದಕ್ಕೆಲ್ಲ ಬಲಿಯಾಗದೆ ನಾವು ಏನು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಕ್ಕೆ, ಸಮಾಜದ ಹಿತದೃಷ್ಟಿಯಿಂದ ಸಮಾಜಕ್ಕೆ ನಾನು ಏನ್ ಕೊಡುಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಹೊರತು, ಈ ತರ ದೇಶದ್ರೋಹಿ ಸಮಾಜವನ್ನ ಒಡೆಯುವಂತ, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತ ಹೇಳಿಕೆಗಳಿಗಂತೆ ಕೊಡೋದಂತ ನಾನು ತೀವ್ರವಾಗಿ ಖಂಡಿಸ್ತೀನಿ. ಮುಂದಿನ ದಿನಗಳಲ್ಲಿ ದುಷ್ಟರಿಗೆ ಶಿಕ್ಷೆ, ಶಿಷ್ಟರ ರಕ್ಷಣೆ, ದುಷ್ಟರಿಗೆ ಶಿಕ್ಷೆ, ಶಿಷ್ಟರ ರಕ್ಷಣೆ ಆಗ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಮೇಡಮ್. ಫೈನ್. ಈಗ ಎಟ್ ಪ್ರೆಸೆಂಟ್ ನಮ್ಮ ರಿಪೋರ್ಟರ್ ಕೂಡ ಅಲ್ಲೇ ಇದ್ದಾರೆ. ಗ್ರೌಂಡ್ ರಿಪೋರ್ಟ್ ಕೊಟ್ಟಂತ ಏಕೈಕ ಚಾನೆಲ್ ಅಂದ್ರೆ ನಮ್ದು News18 Kannada. ಬೆಳಿಗ್ಗೆಯಿಂದ ನಾವೇ ಸುದ್ದಿ ಬ್ರೇಕ್ ಮಾಡಿದ್ವಿ, ನಿರಂತರ ಫಾಲೋಅಪ್ ಮಾಡಿದ್ವಿ, ನೀವು ನಮ್ಮ ಜೊತೆ ಇನ್ಫ್ಯಾಕ್ಟ್ ಕೈ ಜೋಡಿಸಿದ್ರಿ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಯಾಕಂದ್ರೆ ಬೆಳಿಗ್ಗೆ ತುಂಬಾ ಹೊತ್ತು ನೀವು ಕೂತಿದ್ರಿ ಲೈವ್ನಲ್ಲಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತಿದ್ರಿ. ಸೊ ಈಗ ಎಲ್ಲಿ ಏನೇ ಆದರೂ ಸಾರ್ವಜನಿಕರು ಕೆಲವೊಂದ್ಸತಿ ಎಚ್ಚೆತ್ಕೊಳ್ಬೇಕಾಗುತ್ತೆ. ಕಪಿಲೇಶ್ ಅವರೇ, ನೀವು ಒಂದು ಎಕ್ಸಾಂಪಲ್ ಅದಕ್ಕೆ. ಯಾಕಂದ್ರೆ ಎಲ್ಲೋ ಏನೋ ಒಂದು ಆಯ್ತು ಅಂದಾಗ ಏನ್ ನಮ್ಗೆ ಯಾಕೆ ಬೇಕಪ್ಪ, ಮತ್ತೆ ನಮ್ಮನ್ನು ಕರೆದು ವಿಚಾರಣೆ ಮಾಡ್ತಾರೇನೋ, ನಿಂಗೆಲ್ಲಿ ಸಿಕ್ತು ವಿಡಿಯೋ ಅಂತ ಪೊಲೀಸರು ಕರೀತಾರೇನೋ, ನಮ್ಮನ್ನ ಈ ಕೇಸಲ್ಲಿ ತಗಲಾಕ್ತಾರೇನೋ, ಈ ತರ ಯೋಚನೆ ಮಾಡೋರು ಇರ್ತಾರೆ. ಆದ್ರೆ ಇಂಥದ್ದಾದಾಗ ನೀವು ತಗೊಂಡಂತ ಸ್ಟೆಪ್ ಜೊತೆಗೆ ಒಂದು ಮುಂದೆ ಬರಬೇಕು, ಈ ತರ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತ ಜನರಿಗೆ ಏನ್ ತಿಳಿ ಹೇಳ್ತೀರಾ? ಖಂಡಿತ ಮೇಡಮ್, ಈ ದೇಶಾಭಿಮಾನ ಅನ್ನೋದು ಅದು ಒಳಗಿಂದ ಬರಬೇಕು, ಹುಟ್ಟಿನಿಂದ ಬರಬೇಕು. ಈಗ ತಾಯಿಗೂ ಮಗುಗೂ, ತಾಯಿ ಮೇಲೆ ಮಗುಗೆ ತಾಯಿ ಮೇಲೆ ಪ್ರೀತಿ ಅದು ಒಳಗಿಂದನೇ ಬರ್ತದೆ, ಹೇಳ್ಕೊಡುವಂತಹದ್ದಲ್ಲ. ಹಾಗೆ ದೇಶದ ಮೇಲೆ ಅಭಿಮಾನನ ಪ್ರತಿಯೊಬ್ಬ ಪ್ರಜೆನೂ ಬೆಳೆಸ್ಕೋಬೇಕು, ಅವ್ನು ಕರಗತವಾಗಿರ್ಬೇಕು, ಅದು ಹುಟ್ಟಿನಿಂದ ಅವ್ನಿಗೆ ಬರಬೇಕದ್ನ.
ಅದನ್ನ ಬೇರೆಯವರಿಂದ ಕಲಿಯದಂತಲ್ಲ, ಅದು ಒಳಗಿಂದನೇ ಬರಬೇಕು. ಇವ್ರಿಗೆ ಯಾಕೆ ಭಾರತ ದೇಶದ ಮೇಲೆ ಅಭಿಮಾನ ಇಲ್ಲ, ಪಾಕಿಸ್ತಾನ ಮೇಲೆ ಏನ್ ಕಂಡು ಇವ್ರಿಗೆ ಒಲವು ಅಂತ ನಂಗೆ ಬಹಳ ಇದನ್ನ ಯೋಚನೆ ಮಾಡಿದಾಗ ತುಂಬಾ ದುಃಖ ಆಗುತ್ತೆ. ನಮ್ಮ ದೇಶದಲ್ಲಿ ಬದುಕು ಕಟ್ಕೊಂಡು ನಮ್ಮ ದೇಶದ ಮೇಲೆ ಅಭಿಮಾನ ಇಲ್ಲದೆ ಪರದೇಶ, ಅದು ನಮ್ಮ ದೇಶದ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋ ಪಾಕಿಸ್ತಾನದ ಮೇಲೆ ಇವ್ರಿಗೆ ಯಾಕೆ ಒಲವು? ಇವ್ರ ಕಠಿಣ ಶಿಕ್ಷೆ ಆಗ್ಬೇಕು. ಹಾಗೆ ಸಮಾಜದಲ್ಲೂ ಅಷ್ಟೇ, ಜನರು ಎಚ್ಚೆತ್ಕೊಂಡು ಇವ್ರಿಗೆ ಸರಿಯಾದಂತ ಒಂದು ಪಾಠ ಅಂದ್ರೆ ಕಾನೂನು ರೀತಿಯ ಪಾಠವನ್ನ ಕಲಿಸುವಂತ ಒಂದು ಇಮಿಡಿಯೇಟ್ ಆಗಿ ಸರ್ಕಾರ ಏನ್ ಕ್ರಮ ಕೈಗೊಳ್ಬೇಕು ಅಂತೀರಾ? ಯಾಕಂದ್ರೆ ನೋಡಿ ಎಷ್ಟೊಂದು ಇನ್ಸಿಡೆಂಟ್ ಗಳಾಯ್ತು, ಹಿಜಾಬ್ ಇಂದ ಸ್ಟಾರ್ಟ್ ಆಯ್ತು, ಈಗಲೂ ಅಟ್ ಪ್ರೆಸೆಂಟ್ ನಮ್ಮ ರಾಜ್ಯದಲ್ಲಿ ಸೂಕ್ಷ್ಮ ಒಂದು ಪರಿಸ್ಥಿತಿನೇ ಇದೆ. ಸರ್ಕಾರನೂ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸ್ತಿದೆ, ಅಥವಾ ಏನು ಕ್ರಮ ಕೈಗೊಳ್ಳದೆ ಇರೋದ್ರಿಂದನೂ ಹಿಂಗ ಆಗ್ತಿದ್ಯಾ ಮುತಾಲಿಕ್ ಅವ್ರು ಹೇಳ್ದಂಗೆ? ಮೇಡಮ್, ಖಂಡಿತ ಸರ್ಕಾರ ಬಿಗಿಯಾದಂತ ಒಂದು ಕ್ರಮಗಳನ್ನ ತಗೋಬೇಕು. ಡೀಲಿಂಗ್ ದೀಸ್ ಥಿಂಗ್ಸ್ ವಿತ್ ಎನ್ ಐರನ್ ಹ್ಯಾಂಡ್ ಅಂತಾರೆ, ಕಬ್ಬಿಣದ ಒಂದು ಇದರಲ್ಲಿ ಐರನ್ ಹ್ಯಾಂಡ್, ಆ ರೀತಿ ಒಂದು ಕ್ರಮ ಜರುಗಿಸಿದಾಗ ಮಾತ್ರ ಇವರೆಲ್ಲ ತಾಬದಿಗೆ ಬರ್ತೆ, ಈ ತರ ಘಟನೆಗಳು ಮರುಕಳಿಸಲ್ಲ. ಈ ಕೆಲವು ಹಿಜಾಬಿಂದ ಪ್ರಾರಂಭ ಆಗಿ ಘಟನೆ ಹುಬ್ಬಳ್ಳಿದಾಯ್ತು, ಮಂಗಳೂರದಾಯ್ತು, ಹಿಂದೂಗಳ ಹತ್ಯೆ ಆಯ್ತು, ಹಿಂದೂಗಳ ಮೇಲೆ ದಾಳಿ ಆಯ್ತು, ಆದ್ರೂ ಸಹ ನಾವು ಕ್ರಮ ಕೈಗೊಳ್ತೀವಿ ಅಂತಾನೆ ಹೇಳ್ತಾ ಇದ್ರೆ ಇನ್ನ ಜನ ಇವ್ರನ್ನ ನಂಬಲ್ಲ. ಬಿಗಿಯಾದ ಕ್ರಮ ಆಗಿ ಇಲ್ಲಿಂದಾನೆ ಶುರು ಆಗ್ಬೇಕು. ಅದೊಂದು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಇಟ್ ಶುಡ್ ಆಕ್ಟ್ ಆಸ್ ಎ ಡಿಟರೆಂಟ್. ಮುಂದೆ ಯಾವನಾದ್ರು ಇದ ರೀತಿ ತಪ್ಪು ಮಾಡೋನು ಹೆದರ್ಕೋಬೇಕು, ಯಪ್ಪ ಜೈಲ್ ಕಟ್ತಾರಪ್ಪ, ಇಂತಿಂತ ಕೇಸ್ಗಳಾಗ್ತಾರಪ್ಪ, ನಾವು ಹೊರಗಡೆನೆ ಬರಕ್ಕಾಗಲ್ಲ, ಆ ಮಟ್ಟದಲ್ಲಿ ಇವ್ರಿಗೆ ಬಿಗಿ ಮಾಡ್ಬೇಕು ಮೇಡಮ್. ಕರೆಕ್ಟ್, ಫೈನ್. ಈಗ ಅಲ್ಲಿನ ಲೋಕಲೈಟ್ ಹತ್ರ ಯಾರತ್ರ ಮಾತಾಡಕ್ ಅವಕಾಶ ಸಿಗ್ತಾ ನಿಮ್ಗೆ ಈ ಘಟನೆ ಆದ್ಮೇಲೆ, ಇಬ್ಬರನ್ನು ವಶಕ್ಕೆ ಪಡೆದ್ಮೇಲೆ? ಮೇಡಮ್ ಖಂಡಿತ, ಈಗ ನೀವು ಚಾನೆಲ್ ಬಂದ್ಮೇಲೆ ಬಂಧನ ಆಯ್ತು ಅಂದ್ಮೇಲೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡೋಣ ಅಂತ ಅನ್ಕೊಂಡೆ. ಮನೆ ಹತ್ರ ಯಾರೋ ಪೊಲೀಸ್ನವ್ರು ಬಂದಿದ್ರಂತೆ, ಬಟ್ ನಾ ಕಾರ್ಯಕ್ರಮ ನಿಮಿತ್ತ ಹೊರಗಡೆ ಹೋಗಿದ್ರಿಂದ ಅವ್ರ ಹತ್ರ ಮಾತಾಡಕ್ ಆಗಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಅವ್ರು ಎಷ್ಟು ಇನ್ಫಾರ್ಮೇಶನ್ ನ ಶೇರ್ ಮಾಡ್ಕೋದು, ಯಾಕೆಂದ್ರೆ ತನಿಖೆಯ ದೃಷ್ಟಿಯಿಂದ ಗೌಪ್ಯತೆನೂ ಅಗತ್ಯ ಇರುತ್ತೆ. ನಾವು ಅವ್ರನ್ನ ಎಲ್ಲಾನು ಈ ಸಂದರ್ಭದಲ್ಲಿ ಅವ್ರನ್ನ ಹೊಕ್ಕಿ ವಿಚಾರಗಳನ್ನ ತೆಗಿಯಕ್ ಆಗಲ್ಲ. ತನಿಖೆ ದೃಷ್ಟಿಯಿಂದ ಅವ್ರು ಸ್ವಲ್ಪ ಗೌಪ್ಯತೆ ಕಾಪಾಡ್ಬೇಕಾಗತ್ತೆ, ಅವ್ರು ಕಾಪಾಡ್ಕೊಳ್ಳಿ. ಏನ್ ಬಹಿರಂಗ್ ಬೈ ಮೋಸ್ಟ್ಲಿ ಬೈ ಈವ್ನಿಂಗ್, ಸಾಯಂಕಾಲದ ಅಷ್ಟೊತ್ತಿಗೆ ಎಲ್ಲ ಒಂದು ಸ್ಪಷ್ಟವಾದ ಒಂದು ಚಿತ್ರಣ ಬರಬಹುದು ಅಂತ ನಾನು ನನ್ಗೆ ಅನಿಸ್ತಾ ಇದೆ ಮೇಡಮ್. ಫೈನ್. ಏನಾದ್ರು ಚಾನ್ಸಸ್ ಇದೆಯಾ ಅಥವಾ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಆ ಗ್ರಾಮ ಕವಲಂದೆಗೆ ಏನಾದ್ರು ವಿಸಿಟ್ ಮಾಡ್ಬೇಕು ಅಂತ ನೀವು? ಖಂಡಿತ ಮೇಡಮ್, ಈಗ ಸಂಸದರು ನಮ್ಮ ಪಕ್ಷದವರೇ ಶ್ರೀನಿವಾಸ್ ಪ್ರಸಾದ್ ಅವರು ಇದಾರೆ, ಬಹಳ ಮೇಧಾವಿ ಅನುಭವಿ ರಾಜಕಾರಣಿ. ಅವರ ಅವಧಿಯಲ್ಲಿ ಅವರು ಶಾಸಕರಾಗಿದ್ದಾಗ್ಲೂ ಸಹ ಯಾವುದೇ ಕೋಮು ಗಲಭೆಗೆ ಅವಕಾಶ ಕೊಟ್ಟಿಲ್ಲ. ಪರಸ್ಪರ ಎಲ್ಲರನ್ನ ಕರೆದು ಬುದ್ಧಿ ಮಾತು ಹೇಳಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತ ಸಲಹೆ ಕೊಡುವಂತ ಬುದ್ಧಿವಾದ ಹೇಳುವಂತ ದೊಡ್ಡ ವ್ಯಕ್ತಿ ನಮ್ಮ ಸಂಸದರಾಗಿದ್ದಾರೆ. ನಮ್ಮ ಶಾಸಕರು ಸಹ ಕಳೆದ 4 ವರ್ಷಗಳಲ್ಲಿ ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡ್ತಾ ಯಾವುದೇ ಈ ತರದಕ್ಕೆ ಆಸ್ಪದ ಕೊಡದೆ ಚೆನ್ನಾಗಿ ಆಡಳಿತ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರ ಜೊತೆನೂ ಕೂತು ಚರ್ಚೆ ಮಾಡಿ ಅವ್ರ ಏನ್ ನಿರ್ಧಾರ ತಗೊಂತಾರೆ ಅದ್ರ ಪ್ರಕಾರ ನಾವೆಲ್ಲ ನಡೀತೀವಿ ಮೇಡಮ್. ಫೈನ್. ಈಗ ನೀವೆಲ್ಲ ಹೋಗ್ತಾ ಇದ್ದೀರಾ, ಸರಿ. ಮತ್ತೇನೋ ಪ್ರತಿಭಟನೆ ಮಾಡೋದು ಮುತಾಲಿಕ್ ಅವರೆಲ್ಲ ಹೇಳ್ತಾ ಇದ್ರು, ಸರ್ಕಾರ ಒಂದು ಆಕ್ಷನ್ ತಗೋಬೇಕು ಅಂತ. ಈಗ ಇವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆ ಮಾಡ್ತಾರೆ, ನೆಕ್ಸ್ಟ್ ಹಂತದಲ್ಲಿ ಏನ್ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅದು ಪೊಲೀಸರು ಮಾಡ್ತಾರೆ. ಬಟ್ ಒಂದ್ ಜಾಗೃತಿ ಮೂಡಿಸ್ಬೇಕಲ್ಲ, ಅದಕ್ಕೇನಾದ್ರೂ ಪ್ಲಾನಿಂಗ್ ಇದೆಯಾ ಕಪಿಲೇಶ್ ಅವರೇ? ನೋಡೋಣ ನಮ್ಮ ಮುಂದಿನ ದಿನಗಳ ನಮ್ಮ ಹಿಂದೂ ಸಂಘಟನೆಗಳ ಏನ್ ಡಿಸೈಡ್ ನಿರ್ಧಾರ ಮಾಡುತ್ತೆ, ಒಂದು ಪಾದಯಾತ್ರೆ ಮಾಡೋದು ಅಥವಾ ಅಲ್ಲೇ ಒಂದು ನಾವು ಎಂದು ಹಿಂದೂಗಳು ನೋಡಿ ಮೇಡಮ್ ದಾಳಿ ಮಾಡೋದು, ದೈವನ ಕಲ್ಲೆಸೆಯೋದು ಈ ಸಂಸ್ಕೃತಿಯವರಲ್ಲ ನಾವು. ಹಾಗೆ ಇವ್ರ ತರ ನಾವು ಶಕ್ತಿ ಪ್ರದರ್ಶನ ಮಾಡಕ್ಕೆ ಹೋಗಲ್ಲ. ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋದೇ ನಮ್ಮ ಮೂಲ ಉದ್ದೇಶ. ಇದು ನಮ್ಮ ದೇಶ, ನಾವು ಹುಟ್ಟು ಬೆಳೆದಂತ ದೇಶ, ನಮ್ಗೆ ಅನ್ನ ಕೊಡೋ ದೇಶ, ಹಿಂದೂ ರಾಷ್ಟ್ರ ಇದು. ನಾವ್ ಯಾವತ್ತು ಕೆಟ್ಟದನ್ನ ಬಯಸಲ್ಲ. ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕಾಪಾಡೋ ಅಷ್ಟು ಜವಾಬ್ದಾರಿ ನಮ್ಗೆ ಎಷ್ಟಿದೆ ಅವ್ರಿಗೂ ಅಷ್ಟೇ ಇದೆ. ಆ ಸಮುದಾಯದವರು, ಮುಸ್ಲಿಂ ಸಮುದಾಯದವರು ಇದನ್ನ ಆದಷ್ಟು ಬೇಗ ತಿಳ್ಕೊಂಡು ಅವ್ರು ಜಾಗೃತರಾಗಿ ದೇಶದ ವಿಚಾರದಲ್ಲಿ ಯಾವುದೇ ರೀತಿ ಈ ತರ ಹೇಳಿಕೆಗಳನ್ನು ಕೊಡೋದು, ಗುಂಪು ಸೇರಿಸೋದು, ಗಲಾಟೆ ಮಾಡೋದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರೇ ಜವಾಬ್ದಾರರಾಗ್ತಾರೆ. ನಾವು ಸಹ ನಾವು ಶಕ್ತಿ ಪ್ರದರ್ಶನ ಮಾಡ್ಬೇಕಾಗುತ್ತೆ ಅಂತ ಹೇಳ್ತೀನಿ ಮೇಡಮ್ ಈ ಸಂದರ್ಭ. ಫೈನ್. ಕೊನೆಯದಾಗಿ ಕಪಿಲೇಶ್ ಅವರೇ, ಈಗ ನೀವು ದೂರ್ ಕೊಟ್ಟ ಮೇಲೆ ಸೊ ನಿಮ್ಗೇನು ಒಂಥರ ಫೋನ್ ಕಾಲ್ಸ್ ಬರೋದು ಅಥವಾ ಒಳ್ಳೆ ಕೆಲಸ ಮಾಡಿದೀರಾ ಅಂತ ಹೇಳೋದು ಇಂಥದ್ದೇನಾದ್ರೂ ಬರ್ತಾ ಇತ್ತಾ ದೂರ್ ಕೊಟ್ಟ ಮೇಲೆ ನೀವು? ಖಂಡಿತ ಮೇಡಮ್, ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ಸ್ನೇಹಿತರು, ಮಾಧ್ಯಮದ ಸ್ನೇಹಿತರು, ರಾಜಕೀಯ ಮುಖಂಡರು, ನಮ್ಮ ಹಿಂದೂ ಸಂಘಟನೆಯವರು ಎಲ್ಲರೂ ಸಹ ಪ್ರಶಂಸೆ ಮಾಡ್ತಾ ಇದಾರೆ. ಬಟ್ ನನಗೆ ಆ ಪ್ರಶಂಸೆ ಅಗತ್ಯ. ನಾನೇನು ಅಂತ ಇದನ್ನು ಒಳ್ಳೆ ದೊಡ್ಡ ಕೆಲಸ ಏನ್ ಮಾಡಲ್ಲ, ನನ್ನ ದೇಶದ ಪರವಾಗಿ ನಾನು ಧ್ವನಿ ಎತ್ತಿದ್ದೀನಿ ಅಷ್ಟೇ. ಹೊರತು ನಮ್ಮ ದೇಶದ ರಕ್ಷಣೆ ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ. ನನ್ನ ದೇಶ ನನಗೆ ತಾಯಿ ಸಮಾನ. ಆ ದೇಶದ ವಿರುದ್ಧವಾಗಿ ಹೇಳಿಕೆ ಕೊಟ್ಟ ಅವ್ರ ವಿರುದ್ಧ ಧ್ವನಿ ಎತ್ತಿ ಅವ್ರ ವಿರುದ್ಧ ದೂರ್ ಕೊಡೋದು, ಕ್ರಮ ಕೈಗೊಳ್ಳುವಂತೆ ನೋಡ್ಕೊಳ್ಳೋದು ನನ್ನ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನನ್ನ ಪ್ರಥಮ ಆದ್ಯತೆ ಮೇಡಮ್. ಫೈನ್.
ಥ್ಯಾಂಕ್ ಯು ಸೋ ಮಚ್ ಕಪಿಲೇಶ್ ಅವರೇ, ಬೆಳಿಗ್ಗೆನು ಸುದೀರ್ಘವಾಗಿ ನಮ್ಮ ಜೊತೆ ಜಾಯ್ನ್ ಆಗಿ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರಿ, ಈಗಲೂ ನಿಮ್ಮ ಟೈಮ್ ಕೊಟ್ರಿ ಅಂಡ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿ. ಖಂಡಿತ ಮೇಡಮ್, ಈ ಕ್ರೆಡಿಟ್ ನಿಮ್ಮ ಚಾನಲ್ಗೂ ಸಲ್ಲುತ್ತೆ. ನೀವು ಪಾಪ ಬೆಳಗ್ಗೆಯಿಂದನೂ ಇದ್ರ ಮೇಲೆ ಬೆಳಕಲ್ಲಿ ನಿಮ್ಮ ಅನೇಕರನ್ನ ಭೇಟಿ ಮಾಡಿ ಅನೇಕರ ಜೊತೆ ಚರ್ಚೆ ಮಾಡಿ ಈ ವಿಚಾರದ ಮೇಲೆ ಬೆಳಕಲ್ಲಿ ಬಹುಶಃ ಇಷ್ಟು ಬೇಗ ಬಂಧನ ಆಗುತ್ತೆ ಅಂತ ನಿಮ್ಮ ಕ್ರೆಡಿಟ್ ನಿಮ್ಮ ಚಾನಲ್ಗೆ ಹೋಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ. ಸರ್ಕೆ ನುಗ್ಗಿ ಕಿಡಿಗೇರಿಗಳು ಶಿಲುಬೆಗೆ ಹಾನಿ ಮಾಡಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಬೇರಡ್ಕ ಬಳಿಯಲ್ಲಿ ನಡೆದಿದೆ. ಇಮ್ಯಾನ್ಯುಯಲ್ ಅಸೆಂಬ್ಲಿ ಆಫ್ ಗಾಡ್ ಹೆಸರಿನ ಚರ್ಚ್ ಬಳಿಯಲ್ಲಿ ಭಗವಾನ್ ಧ್ವಜ ಹಾರಿಸಿ ಆಂಜನೇಯನ ಚಿತ್ರ ಇರಿಸಿ ದುಷ್ಕೃತ್ಯವನ್ನು ಮೆರೆದಿದ್ದಾರೆ. ಎಂಇಎಸ್ ಮುಖಂಡ ಶುಭಂ ಶೆಳಕೆ ವಿರುದ್ದ ಎಫ್ಐಆರ್ ದಾಖಲಾಗಿದೆ. ಕರ್ನಾಟಕ ಗಡಿ ಭಾಗ ಮಹಾರಾಷ್ಟಕ್ಕೆ ಸೇರಿಸಿದ ನಕ್ಷೆ ಆರೋಪದ ಅಡಿಯಲ್ಲಿ ಬಾಳಮಾರುತಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶುಭಂ ಶೆಳಕೆ ವಿರುದ್ದ ಈಗ ಎಫ್ಐಆರ್ ಆಗಿದೆ. ಮೊನ್ನೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು, ಯಾಕಂದ್ರೆ ಗಡಿ ಭಾಗದಲ್ಲಿ ಯಾವಾಗ್ಲೂ ಕಿರಿಕ್ ಆಗ್ತಾ ಇರುತ್ತೆ. ಬೆಳಗಾವಿ ಗಡಿ ಭಾಗದಲ್ಲಿ ನಮ್ಮನ್ನು ಮಹಾರಾಷ್ಟ್ರಕ್ಕೆ ಸೇರಿಸಿ ಸೇರಿಸಿ ಅಂತ ಕೆಲವರು ಇಲ್ಲಿದ್ಕೊಂಡೇ ದೊಡ್ಡ ಮಟ್ಟದಲ್ಲಿ ಒಂದು ದನಿಯನ್ನ ಎತ್ತುತ್ತಾ ಇದ್ರು. ಬಟ್ ಈಗ ನಕ್ಷೆಯನ್ನ ಮಾಡಿ ನಾವು ಅಲ್ಲಿಗೆ ಸೇರ್ಬಿಟ್ಟಿದೀವಿ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಹಾಗಾಗಿ ಅವ್ರ ವಿರುದ್ಧ ಈಗ ಎಫ್ಐಆರ್ ಆಗಿದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬೆದರಿಕೆ ಒಡ್ಡಿದ ಆರೋಪದ ಮೇಲೆ ಬಿಜೆಪಿ ನಾಯಕ ತಜೀಂದರ್ ಪಾಲ್ ಸಿಂಗ್ ಬಗ್ಗಾರನ್ನ ಪಂಜಾಬ್ ಪೊಲೀಸರು ಬಂಧಿಸಿದ್ದಾರೆ. ಮಾರ್ಚ್ 3ನೇ ತಾರೀಕು ನಡೆದಂತ ಪ್ರತಿಭಟನೆ ಸಂದರ್ಭದಲ್ಲಿ ತಜೀಂದರ್ ಸಿಂಗ್ ಕೇಜ್ರಿವಾಲ್ಗೆ ಬೆದರಿಕೆಯನ್ನ ಹಾಕಿದರು. ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿದ್ದ ಗೌರವ್ ಗುಪ್ತಾ ಕೊನೆಗೂ ಅಧಿಕಾರ ಹಸ್ತಾಂತರವನ್ನು ಮಾಡಿದ್ದಾರೆ. ಬಿಬಿಎಂಪಿ ಕಮಿಷನರ್ ಆಗಿ ತುಷಾರ್ ಗಿರಿನಾಥ್ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಬ್ಯಾಟನ್ ನೀಡುವ ಮೂಲಕ ತುಷಾರ್ ಗಿರಿನಾಥ್ ಅವರಿಗೆ ಗೌರವ್ ಗುಪ್ತಾ ಅವರು ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. ಕೆಎಸ್ಡಿಸಿಎಲ್ ಹೊಸ ನೀತಿಯಿಂದ ತೊಂದರೆ ಆಗಿದೆ ಅಂತ ಆರೋಪಿಸಿ ಮಧ್ಯವರ್ತಕರು ಇವತ್ತಿನಿಂದ ಮೇ 19ರವರೆಗೆ ಮುಷ್ಕರ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ವೀಕೆಂಡ್ನಲ್ಲಿ ಮದ್ಯಪ್ರಿಯರಿಗೆ ಎಣ್ಣೆ ಸಿಗೋದಿಲ್ಲ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ